ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ರೆಸಿಪಿ ತುಂಬಾ ಈಸಿ ಮತ್ತು ಸೂಪರ್ ಆಗಿರುವಂತಹ ಪೈನಾಪಲ್ ಪೇಸ್ಟ್ರಿ ಮಾಡ್ತಾ ಇದ್ದೀನಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ತುಂಬಾ ಈಸಿ ಇದು ಮಾಡಲಿಕ್ಕೆ, ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಟೆಕ್ಸ್ಚರ್ ನೋಡ್ಬೋದು, ಸಾಫ್ಟ್ನೆಸ್ ನೋಡ್ಬೋದು, ಮತ್ತು ಇದನ್ನು ನೀವು ಸೆಲ್ ಮಾಡ್ಬೋದು. ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಇಟ್ಟು ಒಂದು 40 ರುಪೀಸಿಂದ 50 ರುಪೀಸಿಗೆ ನೀವು ಆರಾಮಲ್ಲಿ ಸೆಲ್ ಮಾಡ್ಬೋದು. ನೀವು ಇದರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಸ್ಪಂಜ್ ಮಾಡೋಣ. ಸ್ಪಂಜ್ಗೋಸ್ಕರ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸ್ಕ್ವೇರ್ ಕೇಕ್ ಟಿನ್. ನೀವು ಬೇಕಾದರೆ ಸರ್ಕಲ್ ಯೂಸ್ ಮಾಡ್ಬೋದು. ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿ, ನಿಮ್ಮ ಹತ್ರ ಬ್ರಷ್ ಇಲ್ಲಾದರೆ ಕೈಯಿಂದ ಗ್ರೀಸ್ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಾಕಿ, ಜಾಸ್ತಿ ಬೇಡ. ಇದರ ಮೇಲೆ ನಾವು ಡಸ್ಟಿಂಗ್ ಮಾಡ್ತಾ ಇದ್ದೀವಿ. ನೀವು ಬೇಕಾದರೆ ಬಟರ್ ಪೇಪರ್ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಚಮಚದಷ್ಟು ಮೈದಾ ಹಾಕಿ ಚೆನ್ನಾಗಿ ಡಸ್ಟ್ ಮಾಡ್ತಾ ಇದ್ದೀನಿ. ಇದು ಡಸ್ಟಿಂಗ್ ನಾನು ಕೆಲವು ವೀಡಿಯೋದಲ್ಲಿ ತೋರಿಸಿದ್ದೇನೆ, ಅದು ನೀವು ನೋಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ವಿದೌಟ್ ಕೇಕ್ ಟೂಲ್ಸ್ ರೆಸಿಪಿ ಉಂಟಲ್ಲ, ಅದನ್ನು ನೀವು ಚೆಕ್ ಮಾಡ್ಬೋದು. ಈಗ ನೋಡಿ, ಕೇಕ್ ಟಿನ್ ನಮ್ಮದು ಚೆನ್ನಾಗಿ ಡಸ್ಟ್ ಆಯಿತು. ಅದರದ್ದು ಎಕ್ಸ್ಟ್ರೆಸ್ ಮೈದಾ ನಾವು ತೆಗಿಬೇಕು. ಈಗ ಒಂದು ದೊಡ್ಡ ಬೌಲಲ್ಲಿ ನಾನು ಒಂದು ಜರಡಿಯನ್ನು ಇಟ್ಟು ಅದರಲ್ಲಿ 2 ಕಪ್ನಷ್ಟು ಪ್ರೀಮಿಕ್ಸ್ ಹಾಕ್ತಾ ಇದ್ದೀನಿ. ಇದು ರೆಡಿಮೇಡ್ ಪ್ರೀಮಿಕ್ಸ್, ನೀವು ಬೇಕಾದರೆ ಹೋಮ್ಮೇಡ್ ಯೂಸ್ ಮಾಡ್ಬೋದು. ಹೋಮ್ಮೇಡ್ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ಈಗ ಇದನ್ನು ಚೆನ್ನಾಗಿ ಜರಡಿ ಇಡಬೇಕು ನಾವು. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಈ ಥರ ಮಾಡಿದರೆ ಏರ್ ಇನ್ಕಾರ್ಪೊರೇಟ್ ಆಗಿ ನಮ್ಮ ಕೇಕ್ ತುಂಬಾ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿ ಬರುತ್ತೆ. ಇದು ಮಾಡೋದು ತುಂಬಾ ಇಂಪಾರ್ಟೆಂಟು. ನೋಡಿ, ಈಗ ಲಂಪ್ಸ್ ಇದೆ ಅಲ್ಲ, ಅದನ್ನು ನಾವು ಆಚೆ ಇಡಬೇಕು, ಯಾಕಂದರೆ ಅದು ಶುಗರ್ ಕ್ರಿಸ್ಟಲ್ಸ್. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕಪ್ನಷ್ಟು ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದರದೊಂದು ರಿಬನ್ ಕನ್ಸಿಸ್ಟೆನ್ಸಿ ಬ್ಯಾಟರ್ ಮಾಡಬೇಕು. ಕೇಕ್ ಮಾಡುವಾಗ ಯಾವತ್ತು ರಿಬನ್ ಕನ್ಸಿಸ್ಟೆನ್ಸಿ ಬ್ಯಾಟರ್ ಇರಬೇಕು, ಆವಾಗಲೇ ಕೇಕ್ ತುಂಬಾ ಚೆನ್ನಾಗಿ ಬರೋದು. ಯಾಕಂದರೆ ನಾವು ತಿಕ್ಕಿಟ್ರೆ ಏನಾಗುತ್ತೆ ಗೊತ್ತುಂಟ, ಅದು ಮೇಲಿಂದ ಕ್ರ್ಯಾಕ್ಸ್ ಬರುತ್ತೆ. ನಾವು ನೋಡಿ, ಪ್ಲಮ್ ಕೇಕ್ ಮಾಡುವಾಗ ತಿಕ್ಕಿಡ್ತೀವಿ ಬ್ಯಾಟರ್, ಪ್ಲಮ್ ಕೇಕಲ್ಲಿ ಕೆಲವು ಸರ್ತಿ ಸ್ವಲ್ಪ ಡೋಮ್ ಶೇಪ್ ಮತ್ತು ಸ್ವಲ್ಪ ಕ್ರ್ಯಾಕ್ ಬರುತ್ತೆ. ಅದು ಮೇನ್ ರೀಸನ್, ನಾವು ಬ್ಯಾಟರ್ ತಿಕ್ಕಿಟ್ರೆ ಆ ಥರ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಮಾಡ್ತಾ ಇದರದೊಂದು ರಿಬನ್ ಕನ್ಸಿಸ್ಟೆನ್ಸಿ ಬ್ಯಾಟರ್ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು, ನಾನು ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ರಿಬನ್ ಕನ್ಸಿಸ್ಟೆನ್ಸಿ ಬ್ಯಾಟರ್ ಮಾಡ್ತಾ ಇದ್ದೀನಿ. ನೋಡಿ, ರಿಬನ್ ಕನ್ಸಿಸ್ಟೆನ್ಸಿ ಬ್ಯಾಟರ್ ಆಯಿತು. ಈಗ ನೋಡಿ, ಇಷ್ಟು ನೀರು ನನ್ನದು ಉಳಿತು, ಯಾಕಂದರೆ 1 ಕಪ್ ಮತ್ತು ಇನ್ನೊಂದು ಸ್ವಲ್ಪ ಯೂಸ್ ಆಯಿತು, 1 ಮತ್ತು 1/2 ಕಪ್ನಷ್ಟು. ಈಗ ನಾನಿಲ್ಲಿ 2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಯೂಸ್ ಮಾಡುವಾಗ ಅನ್ಫ್ಲೇವರ್ ಆಯಿಲ್ ಯೂಸ್ ಮಾಡಬೇಕು, ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲ್ ಹಾಕುವಾಗ ಲಾಸ್ಟಲ್ಲಿ ಹಾಕಬೇಕು. ಮತ್ತು ನಾನು 1 ಟೀಸ್ಪೂನಷ್ಟು ಪೈನಾಪಲ್ ಎಸೆನ್ಸ್ ಹಾಕ್ತಾ ಇದ್ದೀನಿ. ಪೈನಾಪಲ್ ಎಸೆನ್ಸ್ ಆಪ್ಷನಲ್, ನೀವು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಬೋದು. ಯಾಕಂದರೆ ನಾವು ಕೇಕ್ ಒಳಗೆ ಕ್ರಷನ್ನು ಹಾಕ್ತಾ ಇದ್ವಿ, ಪೈನಾಪಲ್ ಕ್ರಷ್, ಅದಕ್ಕೋಸ್ಕರ. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಅಂದರೆ, ನಾವು ಲಾಸ್ಟಲ್ಲಿ ಸ್ಪೂನ್ ಇಲ್ಲದೆ ಸ್ಪ್ಯಾಚುಲದಿಂದ ಈ ಥರ ಸ್ಕ್ರೇಪ್ ಮಾಡಬೇಕು. ಯಾಕಂದ್ರೆ ನೋಡಿ, ಲಂಪ್ಸ್ ಇದೆ ಅಲ್ಲ, ಈ ಥರ ಎಲ್ಲ ಹೋಗಬೇಕು. ಯಾಕಂದ್ರೆ ನಾವು ಮತ್ತೆ ಪೋರ್ ಮಾಡುವಾಗ ಬಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ಪ್ಯಾಚುಲದಿಂದ ಲಾಸ್ಟಲ್ಲಿ. ಮತ್ತು ಇದನ್ನು ಕೆಕ್ಟಿನಲ್ಲಿ ಪೋರ್ ಮಾಡಬೇಕು. ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು, ರಿಬನ್ ಕನ್ಸಿಸ್ಟೆನ್ಸಿ ಇದೆ. ಈಗ ಬ್ಯಾಟರನ್ನು ಕೆಕ್ಟಿನಿಗೆ ಹಾಕಿ ಚೆನ್ನಾಗಿ ಟ್ಯಾಪ್ ಮಾಡಬೇಕು. ಆವಾಗಲೇ ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ ಮತ್ತು ಡೋಮ್ ಶೇಪ್ ಬರುವುದಿಲ್ಲ. ಇವತ್ತು ನಾನು ಸ್ವಲ್ಪ ಕಮ್ಮಿ ಟ್ಯಾಪ್ ಮಾಡಿದ್ದೇನೆ, ಅದಕ್ಕೋಸ್ಕರ ನನಗೆ ಡೋಮ್ ಶೇಪ್ ಬಂದಿದೆ. ನೀವು ಸರಿಯಾಗಿ ಟ್ಯಾಪ್ ಮಾಡಿ. ಈಗ ಒಂದು ಪ್ರೀಹೀಟೆಡ್ ಕಡಾಯಲ್ಲಿ ಇದನ್ನು 45 ಮಿನಿಟ್ಸ್ ಬೇಕ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿಯೇ ನಾವು 10 ನಿಮಿಷ ಪ್ರೀಹೀಟ್ ಮಾಡಬೇಕು ಕಡಾಯನ್ನು. ಮತ್ತು ನೀವು ಓವನಲ್ಲಿ ಮಾಡೋದಾದರೆ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 10 ನಿಮಿಷ ಪ್ರೀಹೀಟ್ ಮಾಡಿ ಮತ್ತು 30-35 ನಿಮಿಷ ಇದನ್ನು ಬೇಕ್ ಮಾಡಿ. ಈಗ ಕಡಾಯಿ ಒಳಗೆ ಇಟ್ಟು ಇದನ್ನು ಚೆನ್ನಾಗಿ ಬೇಕ್ ಮಾಡಬೇಕು. ಮಧ್ಯದಲ್ಲಿ ತೆಗೆದು ನೋಡಬಾರ್ದು, ಒಂದು 30 ನಿಮಿಷ ಆದಮೇಲೆ ನೀವು ನೋಡ್ಬೋದು. ಯಾಕಂದರೆ ಮಧ್ಯದಲ್ಲಿ ತೆಗೆದ್ರೆ ಅದು ಸಿಂಕ್ ಆಗುತ್ತೆ ಮಧ್ಯದಲ್ಲಿ, ಮತ್ತು ಕೇಕ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು, ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ತುಪ್ಪಿಕ್ ಹಾಕಿ ನೋಡಿದರೆ ಕ್ಲೀನ್ ಬರ್ತಾ ಇದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಒಂದು 10 ನಿಮಿಷ ಕಡಾಯಿ ಒಳಗೇ ಇರಲಿ. ಆವಾಗ ಏನು ಮಾಯಿಶ್ಚರ್ ಇದ್ದರೆ ಅದು ಡ್ರೈ ಆಗುತ್ತೆ, ಅಂದರೆ ಹೋಗುತ್ತೆ. ಅದಕ್ಕೋಸ್ಕರ ನೋಡಿ, 10 ನಿಮಿಷ ಆದಮೇಲೆ ಇದನ್ನು ನಾವು ತೆಗಿಬೇಕು. ಮತ್ತು ಇದನ್ನು 10 ನಿಮಿಷ ಕೂಲ್ ಆಗಿರಲಿಕ್ಕೆ ಇಡಬೇಕು. ಜಾಸ್ತಿ ಹೊತ್ತು ಕೇಕ್ನಲ್ಲಿ ಇಡಬಾರ್ದು, ಯಾಕಂದರೆ ಆ ಥರ ಇಟ್ಟರೆ ಕ್ರಂಬ್ಲಿ ಆಗುತ್ತೆ ಕೇಕ್, ಮತ್ತು ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ, 10 ನಿಮಿಷ ಆದಮೇಲೆ ನಾನು ತೆಗಿತಾ ಇದ್ದೀನಿ. ಅದ ಬಿಸಿ ಉಂಟು, ಪರವಾಗಿಲ್ಲ, ನೀವು ತೆಗೀರಿ. ಯಾಕಂದರೆ ಅದು ಬರುತ್ತೆ, ತುಂಬಾ ಈಸಿಲಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ನಾನು ತೆಗಿತಾ ಇದ್ದೆ. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಕಲರ್, ಕೆಳಗಿಂದ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಿನೂ ಸ್ಟಿಕ್ ಆಗಲಿಲ್ಲ, ತುಂಡಾಗಲಿಲ್ಲ. ನೀವು ನೋಡ್ಬೋದು ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ತುಂಬಾ ಸಾಫ್ಟ್ ಆಗಿದೆ. ಈಗ ಇದನ್ನು 3 ಲೇಯರಲ್ಲಿ ಕಟ್ ಮಾಡಬೇಕು. ಕೇಕನ್ನು ಹೇಗೆ ಕಟ್ ಮಾಡಬೇಕು ಅಂತ ಬೇಕಾದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮ್ಯಾಂಗೋ ಕೇಕ್ ಲಿಂಕ್ ಇದೆ, ಚೆಕ್ ಮಾಡಿ, ಅದರಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಈಗ ಇದನ್ನು ಐಸಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಈಗ ಒಂದು ಬೋರ್ಡಲ್ಲಿ ನಾನು ಸ್ವಲ್ಪ ಕ್ರೀಮ್ ಹಚ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ಲೇಯರ್ ಸ್ಪಾಂಜ್ ಇಟ್ಟು ಚೆನ್ನಾಗಿ ಸೋಕ್ ಮಾಡಬೇಕು ಶುಗರ್ ಸಿರಪಿಂದ. ಸೋಕಿಂಗ್ ತುಂಬಾ ಇಂಪಾರ್ಟೆಂಟ್ ಸಾಫ್ಟ್ ಮತ್ತು ಸ್ಪಾಂಜಿ ಕೇಕಿಗೆ. ಶುಗರ್ ಸಿರಪನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು, ಆವಾಗಲೇ ಅದು ಬೇಕರಿ ಕೇಕ್ ಥರ ಆಗೋದು. ಇಲ್ಲದೆ ನಾವು ಎಂತಾಗುತ್ತೆ ಅಂತ ಹೇಳಿದರೆ, ಅದು ನಾವು ಕೇಕನ್ನು ಫ್ರಿಜ್ ಒಳಗೆ ಇಟ್ಟರೆ ಅದು ಹಾರ್ಡ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನಾನು ಶುಗರ್ ಸಿರಪನ್ನು ಹಾಕ್ತಾ ಇದ್ದೀನಿ. ಈ ಥರ ಮುಟ್ಟಿ ನೋಡಿದರೆ ಅಲ್ಲಿ ನೀರುಂಟಲ್ಲ, ಅಲ್ಲಿ ಪರ್ಫೆಕ್ಟ್ಲಿ ಶುಗರ್ ಸಿರಪ್ ಆಗಿದೆ ಅಂತ ಅರ್ಥ. ಈಗ ಪೈಪಿಂಗ್ ಬ್ಯಾಗಿಂದ ಕ್ರೀಮನ್ನು ಹಾಕ್ತಾ ಇದ್ದೀನಿ.
ಕ್ರೀಮ್ಗೋಸ್ಕರ ನಾನು ಒಂದು ಮತ್ತು ಅರ್ಧ ಕಪ್ನಷ್ಟು ಕ್ರೀಮನ್ನು ಮೆಲ್ಟೆಡ್ ಕ್ರೀಮನ್ನು ವಿಪ್ ಮಾಡಿ ಇಟ್ಟಿದ್ದೇನೆ. ಈಗ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಪ್ಪಿಂಗ್ ಕ್ರೀಮಲ್ಲಿ ಡೀಟೇಲ್ ವೀಡಿಯೋ ಬೇಕಾದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅದನ್ನು ನೀವು ಚೆಕ್ ಮಾಡ್ಬೋದು. ಈಗ ಒಂದು ಸ್ಪೂನ್ ಇಲ್ಲದ ಸ್ಪ್ಯಾಚುಲದಿಂದ ಈ ಥರ ಸ್ಪ್ರೆಡ್ ಮಾಡಿ ಈಗ ಫಿಲ್ಲಿಂಗ್ಗೋಸ್ಕರ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಪೈನಾಪಲ್ ಕ್ರಷ್. ಈಗ ನಿಮ್ಮ ಹತ್ರ ಪೈನಾಪಲ್ ಕ್ರಷ್ ಇಲ್ಲಾದರೆ ನೀವು ಆಲ್ಟರ್ನೇಟಿವ್ ಹೇಳಬೇಕಾದ್ರೆ ಫ್ರೆಶ್ ಪೈನಾಪಲ್ಸ್. ಅದಕ್ಕೋಸ್ಕರ ಒಂದು ಸಾಸ್ ಪ್ಯಾನಲ್ಲಿ 2 ಕಪ್ನಷ್ಟು ನೀವು ನೀರು ತಗೊಳ್ಳಿ. ಅದಕ್ಕೆ 1/2 ಕಪ್ನಷ್ಟು ಸಕ್ಕರೆ ಹಾಕಿ ಪೈನಾಪಲ್ ಪೀಸಸನ್ನು ಕಟ್ ಮಾಡಿ ಹಾಕಿ ಆವಾಗ ಅದನ್ನು ಒಂದು ಚೆನ್ನಾಗಿ ಒಂದು ಬಾಯಿಲ್ ಬರಲಿ. ಅದು ತಣ್ಣಗಾದಮೇಲೆ ಸಿರಪ್ಪನ್ನು ಸೈಡಲ್ಲಿಡಿ, ಪೈನಾಪಲನ್ನು ಸೈಡಲ್ಲಿಡಿ, ಪೈನಾಪಲನ್ನು ಫಿಲ್ಲಿಂಗಲ್ಲಿ ಯೂಸ್ ಮಾಡಿ ಮತ್ತು ಸಿರಪ್ಪನ್ನು ಸೋಕಿಂಗಲ್ಲಿ ಯೂಸ್ ಮಾಡಿ. ಆವಾಗ ತುಂಬಾ ಚೆನ್ನಾಗಾಗಿರುತ್ತೆ ಟೇಸ್ಟ್. ಆ ಥರ ನೀವು ಮಾಡ್ಬೋದು. ಈಗ ಸೆಕೆಂಡ್ ಲೇಯರ್ ಇಟ್ಟು ಅದನ್ನು ಚೆನ್ನಾಗಿ ಶುಗರ್ ಸಿರಪ್ಪಿಂದ ಸೋಕ್ ಮಾಡಿ. ಪ್ರೊಸೆಸ್ ಎಲ್ಲ ಸೇಮೇ, ಶುಗರ್ ಸಿರಪ್, ಕ್ರೀಮ್, ಕ್ರಷ್ ಅದನ್ನು ರಿಪೀಟ್ ಮಾಡ್ತಾ ಇರಬೇಕು. ನೋಡಿ ಈಗ ನಾನು ಕ್ರಷ್ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ಥರ. ಈಗ ನಾವು ಫೈನಲ್ ಲೇಯರನ್ನು ಇಟ್ಟು ಕ್ರಮ್ ಕೋಟ್ ಮಾಡಬೇಕು. ಕ್ರಮ್ ಕೋಟ್ ಅಂದರೆ ನಾನು ನಿಮಗೆ ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ ಹೇಳಿಕೊಟ್ಟಿದ್ದೇನೆ, ಈಗನೂ ಹೇಳ್ತಾ ಇದ್ದೀನಿ. ಕ್ರಮ್ ಕೋಟ್ ಅಂದರೆ ಈಗ ಇದರದ್ದು ಚಿಕ್ಕ ಚಿಕ್ಕ ಪೀಸ್ ಇರುತ್ತೆ ಕೇಕ್ ಸ್ಪಂಜ್ದು, ಅದನ್ನು ನಾವು ಸೀಲ್ ಮಾಡ್ತಾ ಇದ್ದೀವಿ, ಕವರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಲಾಸ್ಟ್ ಫೈನಲ್ ಫಿನಿಷಿಂಗ್ಗೆ ಅದು ಬರಬಾರ್ದಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಸೋಕ್ ಆದಮೇಲೆ ಈಗ ಒಂದು ತೆಳು ಲೇಯರ್ ಕ್ರೀಮ್ ಹಾಕಬೇಕು. ಕ್ರಮ್ ಕೋಟ್ ಅಂತ ಹೇಳ್ತಾರೆ, ಅದು ಮಾಡಬೇಕು ನೋಡಿ ಈ ಥರ. ಒಂದು ಇಂಪಾರ್ಟೆಂಟ್ ಟಿಪ್ ಅಂದರೆ ನಾವು ಒಳಗೆ ಫಿಲ್ಲಿಂಗ್ ಮಾಡುವಾಗ ಕ್ರೀಮನ್ನು ಸ್ವಲ್ಪ ತಿಕ್ಕಿಡಬೇಕು. ಯಾಕಂದರೆ ಈವನ್ ಲೇಯರ್ಸ್ ಬಂದರೆ ತುಂಬಾ ಚೆನ್ನಾಗಾಗಿರುತ್ತೆ, ನೋಡಲಿಕ್ಕೆ ತುಂಬಾ ಅಟ್ರ್ಯಾಕ್ಟಿವ್, ಮತ್ತು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗಿರುತ್ತೆ. ಯಾಕಂದರೆ ಸ್ಪೆಷಲಿ ಪೈನಾಪಲ್ ಕೇಕಲ್ಲಿ ಕ್ರೀಮ್ ತುಂಬಾ ಇಷ್ಟ ಆಗುತ್ತೆ ನನಗೆ. ನನಗೆ ಇಷ್ಟ ಆಗುತ್ತೆ, ನಿಮಗೆ ಇಷ್ಟ ಇಲ್ಲಾದರೆ ನೀವು ಕಮ್ಮಿನ ಯೂಸ್ ಮಾಡ್ಬೋದು. ಮಾತ್ರ ಯಾರಿಗಾದರೂ ಆರ್ಡರ್ ಇದ್ದರೆ ಸ್ವಲ್ಪ ಜಾಸ್ತಿ ಅವ್ರ ಹತ್ರ ಕೇಳಿ, ಜಾಸ್ತಿ ಬೇಗ ಕಮ್ಮಿ ಬೇಕಂತ. ಈಗ ಕೇಕನ್ನು ನೀವು ಫ್ರಿಜ್ಜಲ್ಲಿ ಇಡಿ ಕ್ರಮ್ ಕೋಟ್ ಆದಮೇಲೆ. ಈಗ ಒಂದು ಪ್ಯಾನಲ್ಲಿ ನಾನು 1 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ, 2 ಚಮಚದಷ್ಟು ಸಕ್ಕರೆ ಮತ್ತು 1 ಟೀಸ್ಪೂನಷ್ಟು ಕಾರ್ನ್ಫ್ಲವರ್. ನಾನು ಕಾರ್ನ್ಫ್ಲವರ್ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯಿತು, ನೀವು 1 ಟೀಸ್ಪೂನ್ ಹಾಕಿ. ಮತ್ತು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಹೀಟ್ ಮಾಡಬೇಕು. ಇದನ್ನು ಒಂದು ಸ್ವಲ್ಪ ಕುಕ್ ಮಾಡಬೇಕು, ಇದು ಟ್ರಾನ್ಸ್ಪರೆಂಟ್ ಆಗುವ ತನಕ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಬೇಕು. ಈಗ ನೋಡಿ ಜೆಲ್ ತುಂಬಾ ತಿಕ್ಕ ಆದರೆ ಸ್ವಲ್ಪ ನೀರು ಹಾಕಿ ಅದನ್ನು ತೆಳು ಮಾಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಮಾಡಿ. ಮತ್ತು ತೆಳು ಇದ್ದರೆ ಸ್ವಲ್ಪ ಜಾಸ್ತಿ ಕುಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಈಗ ಟ್ರಾನ್ಸ್ಪರೆಂಟ್ ಆಗಿ ಬಂದಿದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಮತ್ತು ಸ್ವಲ್ಪ ಎಸೆನ್ಸ್ ಹಾಕಿ, ಯಾಕಂದರೆ ಇದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗಿರುವುದಿಲ್ಲ ಎಸೆನ್ಸ್ ಹಾಕಿಲ್ಲ ಅಂದರೆ. ಸ್ವಲ್ಪ ಎಸೆನ್ಸ್ ಹಾಕಿ ಮತ್ತು ಸಕ್ಕರೆ ಯೂಸ್ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ. ಅದಕ್ಕೋಸ್ಕರ ನೀವು ಈ ಥರ ಹಾಕಿ ಮಾಡಿ, ಯಾಕಂದರೆ ಕಾರ್ನ್ಫ್ಲವರ್ ನಾವು ಹಾಕಿದ್ದೇವಲ್ಲ ಅಷ್ಟೊಂದು ಚೆನ್ನಾಗಾಗಿ ಇರುವುದಿಲ್ಲ ಅದಕ್ಕೋಸ್ಕರ. ಈಗ ನೋಡಿ ನಾನು ಜೆಲ್ಲಲ್ಲಿ ಹಾಕ್ತಾ ಇದ್ದೀನಿ ಯೆಲ್ಲೋ ಕಲರ್. ನೀವು ಇಲ್ಲಿ ಪೌಡರ್ ಕಲರ್ ಯೂಸ್ ಮಾಡ್ಬೋದು. ಎಸೆನ್ಸ್ ಮತ್ತು ನೀವು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಾಗಿರುತ್ತೆ. ನಾನು ನಿಮಗೆ ಇದು ಸಜೆಸ್ಟ್ ಮಾಡ್ತೀನಿ. ನೋಡಿ ಈಗ ಯೆಲ್ಲೋ ಕಲರ್ ಮಾಡಿ ಆಯಿತು. ಇದನ್ನೊಂದು ಪೈಪಿಂಗ್ ಬ್ಯಾಗಿಗೆ ಹಾಕಿಡಿ. ನೋಡಿ ಈಗ ಕೇಕನ್ನು ಫ್ರಿಜ್ಜಿಂದ ತೆಗೆದು ಈ ಥರ ಪೈಪಿಂಗ್ ಬ್ಯಾಗಿಂದ ಕ್ರೀಮ್ ಹಾಕಬೇಕು. ಪೈಪಿಂಗ್ ಬ್ಯಾಗ್ ಇಲ್ಲದ್ರೆ ಮಿಲ್ಕ್ ಪ್ಯಾಕೆಟ್ ಯೂಸ್ ಮಾಡ್ಬೋದು, ಇಲ್ಲದ್ರೆ ನೀವು ಈ ಥರ ಸ್ಪ್ರೆಡ್ ಮಾಡ್ಬೋದು. ಈಗ ಎಲ್ಲಿ ಎಲ್ಲಿ ಗ್ಯಾಪ್ ಇದೆ ಅಲ್ಲಿ ಕ್ರೀಮ್ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ, ಮತ್ತು ಸ್ವಲ್ಪ ಸ್ಮೂತ್ ಮಾಡಿ. ಸ್ಮೂತ್ ಅಷ್ಟೊಂದು ಮಾಡೋದು ಬೇಡ, ಯಾಕಂದರೆ ನಾವು ಪೇಸ್ಟ್ರಿ ಮಾಡ್ತಾ ಇದ್ವಲ್ಲ, ಅದು ಜೆಲ್ ಮೇಲಿಂದ ಹಾಕುವಾಗ ಅಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ. ಈಗ ನೋಡಿ ಫಿನಿಷಿಂಗ್ಗೋಸ್ಕರ ನಾನು ಪ್ಯಾಲೆಟ್ ನೈಫ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಪ್ಯಾಲೆಟ್ ನೈಫ್ ಇಲ್ಲಾದರೆ ನೀವು ಸ್ಟೀಲ್ ಸ್ಕೇಲ್ ಯೂಸ್ ಮಾಡ್ಬೋದು, ಇಲ್ಲದ್ರೆ ಯಾವುದೋ ಒಂದು ಕಾರ್ಡಲ್ಲಿ ಸ್ಮೂತ್ ಮಾಡ್ಬೋದು. ಮತ್ತು ನಾನು ಜಿಗ್ಜ್ಯಾಗ್ ಸ್ಕ್ರ್ಯಾಪರಿಂದ ಫಿನಿಷಿಂಗ್ ಕೊಡ್ತಾ ಇದ್ದೀನಿ ಸೈಡಲ್ಲಿ. ಮಾತ್ರ ಜಿಗ್ಜ್ಯಾಗ್ ಸ್ಕ್ರ್ಯಾಪರ್ ಇಲ್ಲಾದರೆ ಒಂದು ವಿಸಿಟಿಂಗ್ ಕಾರ್ಡಿಗೆ ನೀವು ಜಿಗ್ಜ್ಯಾಗ್ ಶೇಪ್ ಕೊಟ್ಟು ಈ ಥರ ಮಾಡ್ಬೋದು. ಈಗ ಚೆನ್ನಾಗಿ ಒಂದು ಸ್ಮೂತ್ ಮಾಡಿ, ನಾನು ಎಷ್ಟೋ ಸರ್ತಿ ಆ ಥರ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಥರ ನೀವು ಆ ಥರ ಮಾಡಿ ಟ್ರೈ ಮಾಡ್ಬೋದು. ನೋಡಿ ನೀವು ಕೇಕ್ ಮಾಡೋದಾದರೆ ಪ್ಯಾಲೆಟ್ ನೈಫ್ ತೆಕ್ಕೊಳ್ಬೇಡಿ. ನಾನು ಸ್ಟಾರ್ಟಿಂಗಲ್ಲಿ ತೆಕ್ಕೊಂಡಿದ್ದೇನೆ, ನನಗೆ ಆವಾಗ ಗೊತ್ತಿರಲಿಲ್ಲ. ಸ್ಟೀಲ್ ಸ್ಕೇಲಿಂದ ಇನ್ನೂ ಚೆನ್ನಾಗಿ ಫಿನಿಷಿಂಗ್ ಆಗುತ್ತೆ. ನಾನು ನಿಮಗೆ ಯಾವತ್ತಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿಕೊಡ್ತೇನೆ, ಸ್ಟೀಲ್ ಸ್ಕೇಲಿಂದ ತುಂಬಾ ಚೆನ್ನಾಗಾಗಿ ಫಿನಿಷಿಂಗ್ ಆಗುತ್ತೆ. ಪ್ಯಾಲೆಟ್ ನೈಫಿಂದನೂ ಹೆಚ್ಚು 50% ಜಾಸ್ತಿ ಅದು ಜಾಸ್ತಿ ಕ್ಲೀನ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ನೋಡಿ ಜೆಲ್ಲನ್ನು ನಾನು ಮೇಲೆ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಒಂದು ಪೈಪಿಂಗ್ ಬ್ಯಾಗಿಂದ, ಮತ್ತು ಸೈಡಲ್ಲಿ ಈ ಥರ ಡ್ರಿಪ್ಪಿಂಗ್ ಕೊಡ್ತಾ ಇದ್ದೀನಿ, ನೀವು ನೋಡ್ಬೋದು ಈ ಥರ. ಈಗ ನೋಡಿ ಜೆಲ್ ಉಂಟಲ್ಲ, ಎಲ್ಲ ಫುಲ್ ಕೂಲ್ ಆದಮೇಲೇ ಹಾಕಬೇಕು. ಬಿಸಿ ಇದ್ದರೆ ಕ್ರೀಮ್ ಮೆಲ್ಟ್ ಆಗುತ್ತೆ. ನಿಮ್ಮ ಹತ್ರ ಪೈಪಿಂಗ್ ಬ್ಯಾಗ್ ಇದ್ದರೆ ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಬೋದು, ಇಲ್ಲಾದರೆ ನೀವು ಒಂದು ಮಿಲ್ಕ್ ಪ್ಯಾಕೆಟಿಂದನೂ ಹಾಕ್ಬೋದು. ನೋಡಿ ಎಲ್ಲಿ ಕಮ್ಮಿದೆ ಅಲ್ಲಿ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಬೋದು ಈ ಥರ. ನೀವು ಇಲ್ಲಿ ನೋಡ್ಬೋದು ನಾನು ಮಾಡ್ತಾ ಇದ್ದೀನಲ್ಲ, ಆ ಥರ ಜೆಲ್ಲನ್ನು ಸ್ಪ್ರೆಡ್ ಮಾಡಿ. ನಿಮಗೆ ಕಲರ್ ಯಾವುದು ಹಾಕ್ಬೋದು, ಯೆಲ್ಲೋ ಕಲರ್ ಅಂತಲೇ ಇಲ್ಲ, ಯಾವುದೋ ಕಲರನ್ನು ಹಾಕ್ಬೋದು. ಈಗ ಒಂದು ಪ್ಯಾಲೆಟ್ ನೈಫ್ ಇಲ್ಲಾದರೆ ಒಂದು ಸ್ಟೀಲ್ ಸ್ಕೇಲಿಂದ ಚೆನ್ನಾಗಿ ಸ್ಮೂತ್ ಮಾಡಿ. ಜಾಸ್ತಿನೂ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ ಆಯಿತಾ. ಜೆಲ್ ಹಾಕಿ ಒಂದು ಗಂಟೆ ಫ್ರಿಜ್ಜಲ್ಲಿ ಇಡಿ, ಆವಾಗ ತುಂಬಾ ಸ್ಮೂತಾಗಿ ಕಟ್ ಆಗುತ್ತೆ. ನನಗೆ ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ನಾನು ಈಗನೇ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕಿಂಗನ್ನು ಕೊಟ್ಟು ಕಟ್ ಮಾಡಬೇಕು.
ನಾನಿಲ್ಲಿ ಕಟ್ ಮಾಡುವಾಗ ನಿಮಗೆ ಗೊತ್ತಾಗಿರಬೇಕು ಎಷ್ಟೊಂದು ಸಾಫ್ಟ್ ಮತ್ತು ಸ್ಪಾಂಜ್ ಆಗಿ ಬಂದಿದೆ ಅಂತ ಕೇಕ್. ಮತ್ತು ನೀವು ಬೇಕ್ರಿ ಸ್ಟೈಲಲ್ಲಿ ಮಾಡೋದಾದರೆ ಒಂದು ಇದರಲ್ಲಿ 15 pastries ಆದರೂ ಆಗುತ್ತೆ. ನೋಡಿ, ನಾನು ಒಂದು 12 pastries ಮಾಡಿದ್ದೇನೆ. ಕಟ್ ಮಾಡುವಾಗ ಗೊತ್ತಾಗಬೇಕು ನಿಮಗೆ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ. ಮತ್ತು ಇನ್ನೊಂದಂದರೆ, ನಾನುಂಟಲ್ಲ ದೊಡ್ಡ ದೊಡ್ಡ ಡಿಸೈನ್ ಮಾಡಿದ್ದೇನೆ, ನೀವು ದೊಡ್ಡ ಡಿಸೈನ್ ಮಾಡಬೇಡಿ, ಅದು ಜೆಲ್ ಉಂಟಲ್ಲ ಸ್ಲಿಪ್ ಆಗುತ್ತೆ ನಾವು ಡಿಸೈನ್ ಮಾಡುವಂತ. ಆದರೆ ಖಾಲಿ ಒಂದು ಡಾಟ್ ಕೊಡಿ, ಆವಾಗ ಚೆನ್ನಾಗಾಗಿರುತ್ತೆ. ಡಾಟ್ ಕೊಟ್ಟರೂ ತುಂಬಾ ಚೆನ್ನಾಗಾಗಿರುತ್ತೆ. ನೋಡಿ, ಈಗ ಕಟ್ ಆದಮೇಲೆ ನೀವು 100 N1 ನಾಜಲಿಂದ ಡಿಸೈನ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಯಾವುದು ನಾಜಲ್ ಯೂಸ್ ಮಾಡ್ಬೋದು. ಈ ಥರ ಡಿಸೈನ್ ಮಾಡಿದ್ರೆ ಅದು ಡೆಫಿನೆಟ್ಲಿ ಸ್ಲಿಪ್ ಆಗುತ್ತೆ, ಅದು ಸೈಡಲ್ಲಿ ಮಾಡಿದ್ರೆ ಸ್ಲಿಪ್ ಆಗುತ್ತೆ. ನೋಡಿ, ಈ ಥರ ಮಾಡ್ಬೋದು ರೋಸೆಟ್ ಥರ. ಮಾತ್ರ ಈ ಥರ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಒಂದು ಡಾಟ್ ಕೊಟ್ಟರೆ ಇನ್ನೂ ಚೆನ್ನಾಗಾಗಿರುತ್ತೆ, ಅದು ನೋಡಲಿಕ್ಕೇ ಚೆನ್ನಾಗಾಗಿರುತ್ತೆ. ನೋಡಿ, ಈ ಥರ ಡಾಟ್ ಕೊಟ್ಟರೆ ತುಂಬಾ ಚೆನ್ನಾಗಾಗಿರುತ್ತೆ. ಮತ್ತು ಅದರ ಮೇಲೆ ಗಾರ್ನಿಶ್ ಮಾಡ್ಬೋದು ನೀವು ಇದರಲ್ಲಿ ಚೆರಿಯಲ್ಲಿ. ಚೆರಿ ನೀವು ಡೆಫಿನೆಟ್ಲಿ ಹಾಕಿ. ಪೈನಾಪಲ್ ಕೇಕಲ್ಲಿ ಚೆರಿ ಇರಲೇಬೇಕು, ಯಾಕಂದರೆ ಪೈನಾಪಲ್ ಕೇಕ್ ಚೆರಿ ಇಲ್ಲದೆ ಪೈನಾಪಲ್ ಕೇಕ್ ಅಲ್ಲ. ಅದಕ್ಕೋಸ್ಕರ ನಾನು ಚೆರಿ ಇಡ್ತಾ ಇದ್ದೀನಿ. ನಮ್ಮ ತುಂಬಾ ಟೇಸ್ಟಿ ಯಮ್ಮಿ ಡಿಲೀಷಿಯಸ್ ಕೇಕ್ ರೆಡಿ ಇದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬತ್ತ ಅಂತ ಕಮೆಂಟಲ್ಲಿ ಹೇಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೇಗೆ ಬಂತಂತ. ನೀವು ಟ್ರೈ ಮಾಡಿ ಮತ್ತು ಎಂಜಾಯ್ ಮಾಡಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ನಿಮಗೆ ಪ್ರೈಸ್ ಹೇಳಿದ್ದೇನೆ, 40-50 rupees ನೀವು ಸೆಲ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದ ಒಂದು ಲೈಕನ್ನು ಡೆಫಿನೆಟ್ಲಿ ಕೊಡಿ. ಬಾಯ್, ಎಂಜಾಯ್.